ಓಂ ಶಾಂತಿ. ಮುರಳಿಯ ದಿನಾಂಕ 22/2/2023. ಮೀಠೆ ಬಚ್ಚೆ, ಸೂರ್ಯವಂಶಿ ವಿಜಯ ಮಾಲಾ ಕಾ ಧಾನಾ ಬನನೆ ಕೇ ಲಿಯೆ ಶ್ರೀಮತ್ ಪರ್ ಪೂರಾ ಪಾವನ್ ಬನೋ. ಪಾವನ್ ಬನನೆ ವಾಲೆ ಬಚ್ಚೆ ಧರ್ಮರಾಜ್ ಕಿ ಸಜಾವೋನ್ ಸೆ ಚುಟ್ ಜಾತೆ ಹೇ. ಮಧುರ ಮಕ್ಕಳೇ, ಸೂರ್ಯವಂಶಿ ವಿಜಯ ಮಾಲೆಯ ಮಣಿಗಳಾಗಲು ಶ್ರೀಮತದಂತೆ ಪೂರ್ಣ ಪಾವನರಾಗಿರಿ. ಪಾವನರಾಗುವಂಥ ಮಕ್ಕಳು ಧರ್ಮರಾಜನ ಶಿಕ್ಷೆಯಿಂದ ಬಿಡುಗಡೆ ಆಗ್ತೀರಿ. ಪ್ರಶ್ನೆ, ದೇಹಿ ಅಭಿಮಾನಿ ಬನನೆ ಕಿ ಮೆಹನತ್ ಮೇ ಲಗೆ ಹುಯೆ ಬಚ್ಚೋಂಕೋ ಕೌನ್ಸಾ ನಶಾ ರಹೇಗಾ. ದೇಹಿ ಅಭಿಮಾನಿ ಆಗುವಂತಹ ಪರಿಶ್ರಮದಲ್ಲಿ ತೊಡಗಿಸಿಕೊಂಡಿರುವಂತಹ ಮಕ್ಕಳಿಗೆ ಯಾವ ನಶೆ ಇರ್ತದೆ? ಉತ್ತರ, ಮೈ ಬಾಬಾ ಕಾ ಹೂ, ಮೈ ಬಾಬಾ ಕೆ ಬ್ರಹ್ಮಾಂಡ ಕಾ ಮಾಲಿಕ್ ಹೂ, ಬಾಬಾ ಸೆ ವರ್ಷಾ ಲೇ ವಿಶ್ವ ಕಾ ಮಾಲಿಕ್ ಬನತಾ ಹೂ. ಯಾ ನಶಾ ದೇಹಿ ಅಭಿಮಾನಿ ರಹನೆ ವಾಲೆ ಬಚ್ಚೋಂ ಕೋ ಹಿ ರಹತಾ ವಹಿ ವಾರಿಸ್ ಬಂತೆ ಹೇ. ನಾನು ಬಾಬಾನ ಮಗು ಆಗಿದ್ದೇನೆ, ನಾನು ತಂದೆಯ ಬ್ರಹ್ಮಾಂಡದ ಮಾಲೀಕನಾಗಿದ್ದೇನೆ, ತಂದೆಯಿಂದ ಆಸ್ತಿ ಪಡೆದು ವಿಶ್ವಕ್ಕೆ ಮಾಲೀಕ ಆಗ್ತೇನೆ. ಈ ನಶೆ ದೇಹಿ ಅಭಿಮಾನಿ ಆಗಿರುವಂತಹ ಮಕ್ಕಳಿಗೆ ಇರ್ತದೆ, ಅವರು ವಾರಸದಾರರಾಗ್ತಾರೆ. ಉನ್ಹೇ ಪುರಾಣಿ ದುನಿಯಾ ಕೆ ಸಂಬಂಧ ಯಾದ ನಹಿ ರಹತೆ ದೇಹ ಅಭಿಮಾನ್ ಮೇ ಆನೆ ಸೇಹಿ ಮಾಯಾ ಕಿ ಚಮಾಟ್ ಲಗ್ತಿ ಹೈ ಖುಷಿ ಗುಮ್ ಹೋ ಜಾತಿ ಹೈ ಇಸ್ಲಿಯೆ ಬಾಬಾ ಕಹತೆ ಹೇ ಬಚ್ಚೆ ದೇಹಿ ಅಭಿಮಾನಿ ಬನನೆ ಕಿ ಮೆಹನತ್ ಕರೋ ಅಪ್ನಾ ಚಾರ್ಟ್ ರಕೋ. ತಂದೆ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ಅವರಿಗೆ ಹಳೆಯ ಜಗತ್ತಿನ ಸಂಬಂಧ ನೆನಪಿರುವುದಿಲ್ಲ. ದೇಹಾಭಿಮಾನದಲ್ಲಿ ಬರೋದರಿಂದ ಮಾಯೆ ಪೆಟ್ಟು ಕೊಡ್ತದೆ, ಖುಷಿ ಕಳ್ಕೊಂಡು ಬಿಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿಗಳಾಗ್ತಕ್ಕಂಥ ಪರಿಶ್ರಮವನ್ನು ಪಡಬೇಕು, ಜೊತೆಗೆ ತಾವು ಚಾರ್ಟನ್ನು ಇಟ್ಕೊಳ್ಬೇಕು. ಗೀತ್, ಆನೆ ವಾಲೆ ಕಲ್ಕಿ ತುಮ್ ತಕ್ಕದೀರ್ ಹೋ, ಬರುವಂತಹ ದಿನಗಳಲ್ಲಿ ತಮ್ಮ ಅದೃಷ್ಟವನ್ನು ಬೆಳಗಿಸ್ಕೊಳ್ತೀರಿ. ಓಂ ಶಾಂತಿ. ಬಚ್ಚೆ ಜಾನ್ತೆ ಹೋ ಕೆ ಶುಭಾಬನೆ ಯಹ ಸಂಗಮ ಯುಗಪರ್ ಅವತಾರ್ ಲಿಯಾ ಹೈ ಯ ಊಪರ್ ಸೆ ಆಯಾ ಹುವಾ ಹೈ ಅವ್ರ ತುಮ್ ಶಿವಶಕ್ತಿಯ ಹೋಂ ಶಿವ ಕೆ ವಾರಿಸ್. ತುಮಾರಾ ನಾಮ ವಾಸ್ತವ ಮೇ ಹೈ ಶಿವಶಕ್ತಿಯ, ಶಿವ ಸೆ ಪೈದಾ ಹುಯಿ ಶಕ್ತಿಯ, ಶಿವನೆ ತುಮಕೋ ಅಪನಾ ಬನಾಯಾ ಹೈ ಅವ್ರ ತುಮ್ ಶಕ್ತಿಯೋನೆ ಫಿರ್ ಶುಭಾಬಕ್ಕೋ ಅಪನಾ ಬನಾಯಾ ಹೈ. ಮಕ್ಕಳಿಗೆ ಗೊತ್ತಿದೆ, ಶಿವ ತಂದೆಯವರು ಇಲ್ಲಿ ಸಂಗಮ ಯುಗದಲ್ಲಿ ಅವತಾರ ಪಡೆದುಕೊಳ್ತಾರೆ ಅಥವಾ ಮೇಲಿನಿಂದ ಬಂದಿರ್ತಾರೆ, ಮತ್ತು ತಾವೆಲ್ಲ ಶಿವಶಕ್ತಿಯರಾಗಿದ್ದೀರಿ, ಶಿವನಿಗೆ ವಾರಸುದಾರರು. ತಮ್ಮ ಹೆಸರು ವಾಸ್ತವದಲ್ಲಿ ಶಿವಶಕ್ತಿಯರು, ಶಿವನಿಂದ ಹುಟ್ಟಿರ್ತಕ್ಕಂತಹ ಶಕ್ತಿಯರು. ಶಿವನೇ ತುಮಕೋ ಅಪನಾ ಬನಾಯಾ ಹೈ ಅವ್ರ ತುಮ್ ಶಕ್ತಿಯೋನೆ ಫಿರ್ ಶಿವಬಾಬಾಕೋ ಅಪನಾ ಬನಾಯಾ ಹೈ, ಶಿವನೇ ಆಕರ್ ಅಪನಾ ವಾರಿಸ್ ಬನಾಯೇ ಹೈ, ತುಮ್ ಶಕ್ತಿಯ ಹೋಗಿ ಶಿವಬಾಬಾಕೆ ವಾರಿಸ್. ಶಿವನನ್ನೇ ತಾವೆಲ್ಲ ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ, ತಾವು ಶಕ್ತಿಯರು, ಶಿವ ತಂದೆಯವರನ್ನೇ ತಮ್ಮವರನ್ನಾಗಿ ಮಾಡ್ಕೊಂಡು ಬಿಟ್ರಿ. ಶಿವ ಬರ್ತಾರೆ, ತಮ್ಮನ್ನು ವಾರಸುದಾರರನ್ನಾಗಿ ಮಾಡ್ಕೊಳ್ತಾರೆ, ತಾವು ಶಕ್ತಿಯರೇ ಆಗಿದ್ದೀರಿ, ಶುಭಾಬರವರಿಗೆ ವಾರಸುದಾರರು. ಅಭಿ ಯತೋ ತುಮ್ ಬಚ್ಚೆ ಜಾನ್ತೆ ಹೋ ಶುಭಾಬ ಆಯಾ ಹುವಾ ಹೈ ನರಕ ಕೋ ಸ್ವರ್ಗ ಬನಾನೆ ಹಮ್ ಉನ್ಕೆ ವಾರಿಸ್ ಉನ್ಕೆ ಸಾಥ್ ಮದದ್ಗಾರ್ ಹೈ ಉನ್ಸೆ ವರ್ಷ ಪಾನೆ ಕೆ ಲಿಯೆ. ಬಾಪ್ ಆಯಾ ಹುವಾ ಹೈ ಇಸ್ ಪತಿ ದುನಿಯಾ ಅಥವಾ ನರಕ ಕೋ ಪಾವನ್ ಬನಾನೆ ಪತಿತ ಸೃಷ್ಟಿ ಕೋ ಪಾವನ್ ಬನಾನೆ ವಾಲ ನಿರಾಕಾರ ಪರಮ ಪಿತ ಪರಮಾತ್ಮ ಕೆ ಶಿವಾಯೇ ಅವ್ರ ಕೋಯಿ ಹೋ ನಹಿ ಸಕ್ತ. ಶಿವ ತಂದೆಯವರು ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ಗೊತ್ತಿದೆ ಶಿವ ತಂದೆಯವರು ಬರ್ತಾರೆ ನರಕವನ್ನು ಸ್ವರ್ಗ ಮಾಡುವುದಕ್ಕೋಸ್ಕರ. ನಾವು ಅವರಿಗೆ ವಾರಸುದಾರರು, ಅವರ ಜೊತೆಗೆ ಸಹಯೋಗಿಗಳು ಆಗಿದ್ದೇವೆ, ಅವರಿಂದ
ಆಸ್ತಿ ಪಡೆದುಕೊಳ್ಳಲು. ತಂದೆ ಬಂದಿದ್ದರೆ ಪತಿತ ಜಗತ್ತು ಅಥವಾ ನರಕವನ್ನು ಪಾವನ ಮಾಡುವುದಕ್ಕೋಸ್ಕರ ಪತಿತ ಸೃಷ್ಟಿಯನ್ನು ಪಾವನ ಮಾಡುವಂತಹ ನಿರಾಕಾರ ಪರಮಾತ್ಮ ಪರಂಪಿತ ಪರಮಾತ್ಮ ಶಿವನ ಹೊರತಾಗಿ ಬೇರೆ ಯಾರೂ ಇಲ್ಲ. ತುಮೋ ನಿರಾಕಾರ ಸ್ವಭಾವಕ್ಕೆ ಬಚ್ಚೆ, ತಾವೆಲ್ಲ ನಿರಾಕಾರ ಸ್ವಭಾವರವರ ಮಕ್ಕಳಾಗಿದ್ದೀರಿ. ವ ಯಹ ಜಿಸ್ಮೇ ಆಯಾ ಹುವಾ ಹೈ ವ ಹೈ ಸಾಕಾರಿ ತನ್ ಯೂ ತೋ ತುಮ್ ಜಬ್ ನಿರಾಕಾರಿ ದುನಿಯಾ ಮೇ ಹಿ ಹೋ ತೋ ವಾರಿಸ್ ಹೋ ಸಬ್ ಆತ್ಮಾಯೇ ಓಸ್ ಪರಮ ಪಿತ ಪರಮಾತ್ಮಕ್ಕೆ ಬಚ್ಚೆ ಹೈ ಪರಂತು ವ ಹೋ ಗಯಾ ನಿರಾಕಾರಿ ದುನಿಯಾ ಮೇ ವಹ ತುಮ್ ಜಬ್ ಮೇರೇ ಪಾಸ್ ಹೋ ತೋ ಮೇರೆ ಹಿ ಬಚ್ಚೆ ಹೋ ಫಿರ್ ಮುಜೆ ಭಿ ಆನಾ ಪಡಾ ಹೈ ಪತಿತ ಸೃಷ್ಟಿ ಕೋ ಪಾವನ್ ಬನಾನೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ಇಲ್ಲಿ ಯಾರಲ್ಲಿ ಬರ್ತಾರೆ ಅವರು ಸಾಕಾರಿ ತನುವಾಗಿದ್ದಾರೆ, ತಾವು ಯಾವಾಗ ನಿರಾಕಾರಿ ಜಗತ್ತಿನಲ್ಲಿ ವಾರಸುದಾರರು ಅಂತ ತಂದೆ ತಿಳಿಸ್ಕೊಡ್ತಿದ್ದಾರೆ. ಎಲ್ಲ ಆತ್ಮಗಳು ಪರಮಪಿತ ಪರಮಾತ್ಮನ ಮಕ್ಕಳು, ಆದರೆ ವ ಹೋಗಯ ನಿರಾಕಾರಿ ದುನಿಯಾ ಮೇ ಅದು ನಿರಾಕಾರಿ ಜಗತ್ತಿನಲ್ಲಿ. ವಹ ತುಮ್ ಜಬ್ ಮೇರೆ ಪಾಸ್ ಹೋತೋ ಮೇರೆ ಹಿ ಬಚ್ಚೆ ಹೋ ಅಲ್ಲಿ ತಾವು ಯಾವಾಗ ನನ್ನ ಹತ್ರ ಬರ್ತೀರಿ ನನ್ನ ಮಕ್ಕಳೇ ಆಗಿದ್ದೀರಿ. ಫಿರ್ ಮುಜೆ ಭಿ ಆನಾ ಪಡಾ ಹೈ ಪತಿತ ಸೃಷ್ಟಿ ಕೋ ಪಾವನ್ ಬನಾನೆ ಆಕರ್ ಶರೀರ ಧಾರಣ ಕರ್ನ ಪಡಾ. ಅಬ ಓಸ್ ನಿರಾಕಾರಿ ದುನಿಯಾ ಸೇ ಬಾಪ್ ಆಯಾ ಹುವಾ ಹೈ ತುಮ್ ಬಚ್ಚೋ ಕೋ ವಾರಿಸ್ ಬನಾಯಾ ಹೈ ವರ್ಷಾ ದೇನೆ ಲಿಯೇ. ನಂತರ ನಾನು ಬರಬೇಕಾಗ್ತದೆ ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಪತಿತ ಸೃಷ್ಟಿಯನ್ನ ಪಾವನ ಮಾಡುವುದಕ್ಕೋಸ್ಕರ ಬರ್ತೀನಿ, ದೇಹವನ್ನ ಧಾರಣೆ ಮಾಡಿಕೊಳ್ಬೇಕಾಗ್ತದೆ. ಈಗ ನಿರಾಕಾರಿ ಜಗತ್ತಿನಿಂದ ತಂದೆ ಬಂದಿದ್ದಾರೆ, ನಾವು ಮಕ್ಕಳನ್ನ ವಾರಸುದಾರರನ್ನಾಗಿ ಮಾಡಿಕೊಂಡಿದ್ದಾರೆ ಆಸ್ತಿ ಕೊಡುವುದಕ್ಕೋಸ್ಕರವಾಗಿ. ಅಬೂಸು ನಿರಾಕಾರಿ ದುನಿಯಾಸೆ ಬಾಪ್ ಆಯಾ ಹುವಾ ಹೈ ತುಮ್ ಬಚ್ಚೋ ಕೋ ವಾರಿಸ್ ಬನಾಯಾ ಹೈ ವರ್ಷಾ ದೇನೆ ಲಿಯೇ. ಶಿವಶಕ್ತಿಯ ತೋ ಮಶೂರ್ ಹೈ ಶಿವಶಕ್ತಿಯ ಅರ್ಥಾತ್ ಶಿವಕಿ ಔಲಾದ್. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ ಶಿವಶಕ್ತಿಯರು ಬಹಳಷ್ಟು ಪ್ರಸಿದ್ಧರು. ಮಕ್ಕಳನ್ನ ತಂದೆ ವಾರಸ್ದಾರನ್ನಾಗಿ ಮಾಡಿಕೊಂಡ್ರು ಆಸ್ತಿ ಕೊಡ್ಲಿಕ್ಕೋಸ್ಕರ. ಶಿವಶಕ್ತಿಯರು ಅಂದರೆ ಶಿವನ ಸಂತಾನರಾಗಿದ್ದೀರಿ. ದುನಿಯಾ ಮಿಯ ಕೊಯಿ ನಹಿ ಜಾನ್ತೆ ಹೈ ಕಿ ಪತಿತ ಪಾವನ್ ಕೌನ್ ಹೈ. ಜಗತ್ತಿನಲ್ಲಿ ಇದನ್ನು ಯಾರೂ ತಿಳ್ಕೊಳ್ಳಿಲ್ಲ ಪತಿತ ಪಾವನ ಅಂದರೆ ಯಾರು ಅಂತ. ಪತಿ ದುನಿಯಾ ಕೋ ಜರೂರ್ ಕಲಿಯುಗ ಕಹೆಂಗೆ ಪಾವನ್ ದುನಿಯಾ ಕೋ ಸತ್ಯಯುಗ ನಿರಾಕರಿ ದುನಿಯಾ ಮೇ ತುಮ ಆತ್ಮಾಯ ಸದೈವ ಪಾವನ್ ರಹತಿ ಹೋ ಗಾತೆ ಭಿ ಹೈ ಹೇ ಪತಿತ ಪಾವನ್ ಆವೋ ಭಿನ್ನ ಭಿನ್ನ ಪ್ರಕಾರ ಸೆ ಯಾದ ಕರ್ತಿ ಹೈ ಪರಂತು ಸಮಸ್ತೆ ಕುಚ್ ಭಿ ನಹಿ ಹೈ. ಶಿವ ತಂದೆಯವರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ಜಗತ್ತಿನಲ್ಲಿ ಇದನ್ನ ಯಾರೂ ಸಹ ತಿಳ್ಕೊಳ್ಳಿಲ್ಲ ಪತಿತ ಪಾವನ ಅಂದ್ರೆ ಯಾರು ಅಂತ. ಪತಿತ ಜಗತ್ತು ಅವಶ್ಯವಾಗಿ ಕಲಿಯುಗಕ್ಕೆ ಹೇಳ್ತಾರೆ, ಪಾವನ ಜಗತ್ತು ಸತ್ಯಯುಗ. ನಿರಾಕಾರಿ ಜಗತ್ತಿನಲ್ಲಿ ನಾವು ಆತ್ಮಗಳು ಸದಾ ಕಾಲ ಪಾವನರಾಗಿರ್ತೇವೆ. ಗಾಯನ ಈ ರೀತಿ ಇದೆ, ಹೇ ಪತಿತ ಪಾವನ ಬಾ ಅಂತ ಕರೀತಾರೆ. ಭಿನ್ನ ಭಿನ್ನ ಪ್ರಕಾರದಿಂದ ನೆನಪು ಮಾಡ್ತಾರೆ ಆದರೆ ತಿಳಿದುಕೊಳ್ಳಲಿಲ್ಲ. ಏನ ಈ ಸಮಸ್ತಿಕೆ ಪಾವನ್ ಬನಾನೆಕ್ಕೆ ಲಿಯ ಜರೂರ್ ಕಲಿಯುಗಕ್ಕೆ ಅಂತಿಮ ಸಂಗಮ ಪರ್ ಆಯಂಗೆ ಬಾಪ ಕಹತೆ ಹೈ ಮೈ ಕಲಪ್ 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 ಕೆ ಸಂಗಮ ಯುಗೆ ಆತಾ ಹೂ ಆಕರ್ ತುಮ್ ಬಚ್ಚೋ ಕೋ ಅಪ್ನ ವಾರಿಸ್ ಬನಾತಾ ಹೂ ಗೋಯಾ ತುಮ್ ಡಬಲ್ ವಾರಿಸ್ ಬನತೆ ಹೋ. ಶಿವಬಾಬರವ್ರು ಹೇಳ್ತಿದ್ದಾರೆ ಮಕ್ಕಳಿಗೆ, ಪಾವನರನ್ನಾಗಿ ಮಾಡೋದಕ್ಕೋಸ್ಕರ ಅವಶ್ಯವಾಗಿ ಕಲಿಯುಗದ ಅಂತ್ಯದಲ್ಲಿ ಸಂಗಮದಲ್ಲಿ ಬರ್ತಾರೆ ಅಂತ ಇದನ್ನ ತಿಳಿದುಕೊಳ್ಳಲಿಲ್ಲ. ತಂದೆ ಹೇಳ್ತಾರೆ ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ, ಬಂದು ನಾವು ಮಕ್ಕಳಿಗೆ ತನ್ನ ವಾರಸುದಾರರನ್ನಾಗಿ ಮಾಡಿಕೊಳ್ಳುತ್ತಾರೆ. ಅಂದರೆ ತಾವೆಲ್ಲ ಡಬಲ್ ವಾರಸುದಾರರಾಗ್ತೀರಿ. ವಯಸ್ಸೈತ ತುಮ್ ಶುಭಾವಕ್ಕೆ ಬಚ್ಚೆ ಹೋ ಪರಂತು ಅಪನೇಕೋ ಭೂಲ್ಗಯೇ ಹೋ.
अभी तुम जानते हो हम आत्मा ये तो वास्तव में शुभाबा के निर्वाण धाम के वारिस है। शुभाबा कहते है तुम सब वारिस होना। शुभाबरवर तिळिसिकोड्तिदारे मक्कळिगे अदे रीतियागि तावु शिव तंदेयवरिगे मक्कळु आदरे तम्मन्न मर्तुबिट्टिदिरि। गोत्तिदे नावु आत्मगळु वास्तवदल्लि शिव तंदे निर्वाण धामदल्लिरतक्कंत ವಾರಸುದಾರರು ಆಗಿದ್ದೇವೆ. ಶುಭಾಬ ಹೇಳ್ತಾರೆ ತಾವೆಲ್ಲರೂ ವಾರಸುದಾರರಾಗಿದ್ದೀರಿ ತಾನೆ ಅಂತ ಕೇಳ್ತಾ ಇದ್ದಾರೆ. ಬ್ರಹ್ಮಾಂಡ ಮೇ ರಹನೆ ವಾಲೆ ಬಚ್ಚೆ ಬ್ರಹ್ಮಾಂಡಕ್ಕೆ ಮಾಲೀಕು. ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಮಕ್ಕಳು ಬ್ರಹ್ಮಾಂಡಕ್ಕೆ ಮಾಲೀಕರು. ಫಿರ್ ಯಹ ಸೃಷ್ಟಿ ಪರ್ ಆಕರ್ ಪಾಠ ಬಜಾನಾ ಹೈ ಬಾಪ್ ಕೋ ಸಭಿ ಯಾದ ತೋ ಬಹುತ್ ಕರ್ತೇ ಹೇ. ಬಾಬಾ ಹೇಳ್ತಾರೆ ನಂತರ ಇಲ್ಲಿ ಸೃಷ್ಟಿಯಲ್ಲಿ ಬಂದ ಪಾತ್ರವನ್ನು ಅಭಿನಯಿಸಬೇಕು. ತಂದೆ ಎಲ್ಲರನ್ನೂ ಕೂಡ ನೆನಪು ಬಹಳಷ್ಟು ಮಾಡ್ಕೊಳ್ತಾರಂತೆ. ಜ ಬಹುತ್ ದುಃಖಿ ಹೋತೆ ಹೈತೋ ರಡಿಯಾ ಮಾರ್ತೆ ಹೈ ಹೇ ಭಗವಾನ್ ರಹಂ ಕರೋ. ಅಂಜುನ್ ತೋ ಬಹುತ್ ದುಃಖ ಆನೆ ವಾಲಾ ಹೈ ಜೈಸೆ ಚೀನಿ ಆದಿ ಪರ್ ಕಂಟ್ರೋಲ್ ರಕ್ತಿ ವೈಸೆ ಅನಾಜ್ ಪರ್ ಬಿ. ಬಾಬಾ ಹೇಳ್ತಿದ್ದಾರೆ ಯಾವಾಗ ಬಹಳಷ್ಟು ದುಃಖಿಗಳಾಗ್ತಾರೆ ಆಗ ಬಹಳಷ್ಟು ತಲೆ ಚಚ್ಕೊಳ್ತಾರಂತೆ. ಹೇ ಭಗವಂತ ದಯೆ ತೋರಿಸು ಅಂತ ಕೇಳ್ತಾರೆ. ಬಹಳಷ್ಟು ದುಃಖ ಬರುವಂಥದ್ದು ಸಹ ಮುಂದಿನ ದಿನಗಳಲ್ಲಿ ಕಾಣ್ತಾರೆ. ಅದಕ್ಕಾಗಿ ಹೇಗೆ ಕೆಲವೊಂದು ಪದಾರ್ಥಗಳ ಮೇಲೆ ಕಂಟ್ರೋಲ್ ಇಟ್ಕೊಳ್ತಾರೆ ತಾನೆ, ಅದೇ ರೀತಿಯಾಗಿ ತಂದೆ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ. ಮನುಷ್ಯಂಕು ಅನ್ನತೋ ಚಾಹಿಯನ, ಮನುಷ್ಯರಿಗೆ ಇವತ್ತು ಬೇಕಾಗಿರೋದು ಅನ್ನ ಬೇಕೇ ಬೇಕಲ್ವಾ ಅಂತ ತಂದೆ ತಿಳಿಸ್ಕೊಡ್ತಿದ್ದಾರೆ. ಫಿರ್ ಭೂಕ್ ಮರೆಂಗೆ ತೋ ಮಾರ್ ಪೀಟು ಲೂಟ್ ಮಾರ್ ಕರೆಂಗೆ ಜಬ್ ದುನಿಯಾ ಬಹುತ್ ದುಃಖಿ ಹೋ ತಪ್ ತೋ ಬಾಪ್ ಆಕರ್ ಸುಖಿ ದುನಿಯಾ ಸ್ಥಾಪನ್ ಕರೇನಾ. ತಬ್ ಬಾಪ್ ಕಿ ಶ್ರೀಮತ್ ಪರ್ ಪೂರಾ ಪಾವನ್ ದಿಖಾನಾ ಹೈ ಪೂರಾ ಪಾವನ್ ಬನನೆ ವಾಲೆ ಹಿ ಸೂರ್ಯವಂಶಿ ವಿಜಯ ಮಾಲಾಕೆ ದಾನೆ ಬನತೆ ಹೇ. ಶುಭಾಬ ಹೇಳ್ತಿದ್ದಾರೆ ಮಕ್ಕಳಿಗೆ ಅದು ಸಹ ಹಸಿವಿನಿಂದ ಸಾಯ್ತಾರಲ್ವಾ, ಬಹಳಷ್ಟು ಪೆಟ್ಟು ಬೀಳ್ತಾ ಇರ್ತದೆ. ಯಾವಾಗ ಜಗತ್ತು ಬಹಳ ದುಃಖಿ ಆಗ್ತದೆ ಆಗ ತಂದೆ ಬರ್ತಾರೆ, ಸುಖಿ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ ತಾನೆ. ಈಗ ತಂದೆ ಶ್ರೀಮತದಂತೆ ಪೂರ್ಣ ನಡೆದು ಪಾವನರಾಗಿ ತೋರಿಸಬೇಕಾಗಿದೆ. ಪೂರಾ ಪಾವನ್ ಬನ್ನೇ ವಾಲಿಹಿ ಸೂರ್ಯವಂಶಿ ವಿಜಯ ಮಾಲಾಕೆ ದಾನೆ ಬಂತೆ ಹೇ ವ ಧರ್ಮರಾಜ್ ಕಿ ಸಜಾಯಿ ನಹಿ ಕಾಯೇಂಗಿ. ಬಾಪ್ ಹರ್ ಏಕ್ ಬಾತ್ ಅಚ್ಚಿ ರೀತಿ ಬೈಟ್ ಸಮಜಾತೆ ಹೇ ಯತೋ ಸಮಜಾಯ ಹೈ ಜಗದ್ ಪಿತಾ ಹೈ ತೋ ಜಗದ್ ಅಂಬಾ ಬಿ ಹೈ ಪರಂತು ಉನ್ಕಾ ಗೀತಾ ಮೇ ಕುಚ್ ವರ್ಣನ್ ಹೈ ನಹಿ. ಬಾಬ ಹೇಳ್ತಾರೆ ಪೂರ್ಣ ಪಾವನರಾಗುವಂತಹ ಸೂರ್ಯವಂಶಿಗಳು ವಿಜಯ ಮಾಲೆಯ ಮಣಿಗಳು ಆಗ್ತಾರೆ. ಅಲ್ಲಿ ಧರ್ಮರಾಜನ ಶಿಕ್ಷೆಯನ್ನವರು ತಿನ್ನೋದಿಲ್ಲ. ತಂದೆ ಪ್ರತಿಯೊಂದು ಮಾತನ್ನು ತುಂಬಾ ಚೆನ್ನಾಗಿ ಕುಳಿತಿಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಇದನ್ನು ಸಹ ತಿಳಿಸ್ಕೊಡ್ತಾ ಇದ್ದಾರೆ ಜಗತ್ ಪಿತ ಜಗದಂಬೆನೂ ಕೂಡ ಇದ್ದಾರೆ. ಆದರೆ ಅವರ ಗೀತೆಯಲ್ಲಿ ಯಾವುದೇ ರೀತಿಯಾಗಿ ವರ್ಣನೆ ಅವರದು ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಗೀತಾ ಕಾ ಕನೆಕ್ಷನ್ ಹಮ ಸಾರಾ ಬಿಗಡಾ ಹುವಾ ಹೈ ಭಕ್ತ ಭಗವಾನ್ ಕೋ ಯಾದ ಕರ್ತೆ ಹೈ ಭಗವಾನ್ ಹಿ ಸಬ್ ಮನುಷ್ಯೋ ಕಿ ಮನೋಕಾಮನಾಯಿ ಪೂರಿ ಕರ್ ಸಕ್ತಿ ಹೇ ಇಸ್ಲಿಯ ಉನ್ಕೋ ಯಾದ ಕರ್ತಿ ಹೇ. ಭಕ್ತರು ಭಗವಂತನನ್ನ ನೆನಪು ಮಾಡ್ಕೊಳ್ತಾರೆ. ಭಗವಂತ ಎಲ್ಲ ಮನುಷ್ಯರ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಲಿಕ್ಕಾಗ್ತದೆ, ಅದಕ್ಕಾಗಿ ಅವರನ್ನ ನೆನಪು ಮಾಡ್ಕೊಳ್ತಾರೆ. ಕೃಷ್ಣತೋ ಮನೋಕಾಮನಾ ಪೂರಿ ಕರ್ನಾಸಕಿ ಏಕ್ ಹಿ ಭಗವಾನ್ ಕೋ ಕಹಾ ಜಾತಾ ಹೈ ಸಭಿ ಕಿ ಮನೋಕಾಮನಾ ಪೂರಿ ಕರ್ನೆ ವಾಲ. ದೂಸರಾ ಫಿರ್ ಹೈ ಜಗದಂಬಾ ಭಗವತಿ ಸಬ್ ಮನೋಕಾಮನೆ ಪೂರಿ ಕರ್ನೆ ವಾಲಿ ಜಗತ್ ಅಂಬಾ ಕೌನ್ ಹೈ. ಶುಭಾಬರವ್ರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ ಭಗವಂತ ಎಲ್ಲ ಮನುಷ್ಯರ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಲಿಕ್ಕಾಗ್ತದೆ, ಅದಕ್ಕಾಗಿ ಅವರನ್ನ ನೆನಪು ಮಾಡ್ಕೊಳ್ತಾರೆ. ಕೃಷ್ಣ ಮನೋಕಾಮನೆಗಳನ್ನ ಪೂರ್ಣ ಮಾಡೋದಿಲ್ಲ, ಒಬ್ಬ ಭಗವಂತನಿಗೆ ಹೇಳಲಾಗ್ತದೆ ಎಲ್ಲರ ಮನೋಕಾಮನೆಗಳನ್ನ ಪೂರ್ಣ ಮಾಡುವಂಥವರು. ಮತ್ತೊಂದು ಕಡೆಗೆ ಜಗದಂಬೆ ಭಗವತಿ
ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥವರಾಗಿದ್ದಾರೆ. ಜಗದಂಬೆ ಅಂದರೆ ಯಾರಾಗಿದ್ದಾರೆ? ಪೂರಾ ವಾರಿಸ್, ಬ್ರಹ್ಮಾಕಿ ಬಚ್ಚಿ, ಶುಭಾವಕಿ ಪೋತ್ರಿ, ಅವರ ಮನುಷ್ಯ ಬಡೇ ಬಡೇ ರಾಜಾವೋ ಆದಿಕ್ಯ ವಾರಿಸ್ ಹೋತಿ ಹೇ. ಶಿವ ತಂದೆಯವರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ಪೂರ್ಣ ವಾರಸುದಾರರು ಬ್ರಹ್ಮನ ಮಕ್ಕಳು, ಶುಭಾವನೆಗೆ ಮೊಮ್ಮಕ್ಕಳು. ಮತ್ತು ಮನುಷ್ಯರು, ದೊಡ್ಡ ದೊಡ್ಡ ರಾಜರುಗಳು ಇತ್ಯಾದಿ ಏನಿದ್ದಾರೆ ಅವರೆಲ್ಲರೂ ಕೂಡ ವಾರಸುದಾರರು ಆಗ್ತಾರೆ. ಎ ವಾರಿಸ್ ಅಕ್ಷರ್ ಫ್ಯಾಮಿಲಿಸೆ ಲಗ್ತಾ ಹೈ. ವಾರಸುದಾರರು ಅನ್ನುವಂಥ ಅಕ್ಷರ ಫ್ಯಾಮಿಲಿಯೊಂದಿಗೆ, ಸನ್ಯಾಸಿಯೋನ್ಸೆ ನಹಿ ಲಗ್ತಾ ಹೈ. ತುಮ್ ಜಾನ್ತೆ ಹೋ ಹಮ್ ಅಭಿ ಶುಭಾಬಕ್ಕೆ ವಾರಿಸ್ ಬನೆ ಹುಯೇ ಹೇ, ವಹ ತೋ ಬಾಬಾಕ್ಕೆ ಸಾತ್ ರಹತೆ ಹೇ, ವಹ ವರ್ಷಾ ಕಿ ಕೊಯಿ ಬಾತ್ ನಹಿ, ಯಹ ತೋ ಹಮ್ಕೋ ವರ್ಷಾ ಚಾಹಿಯೇ. ಶಿವ ತಂದೆಯವರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ವಾರಸುದಾರರು ಅನ್ನುವಂಥ ಅಕ್ಷರ ಫ್ಯಾಮಿಲಿಯೊಂದಿಗೆ ಇರ್ತದೆ, ಸನ್ಯಾಸಿಗಳೊಂದಿಗೆ ಅಲ್ಲ. ತಮಗೆ ಗೊತ್ತಿದೆ ನಾವೀಗ ಶುಭಾಬರವರ ವಾರಸುದಾರರು ಆಗಿದ್ದೇವೆ, ಅಲ್ಲಿ ಬಾಬನ ಜೊತೆಗೆ ಇರ್ತೇವೆ, ಅಲ್ಲಿ ಯಾವುದೇ ರೀತಿಯಾಗಿ ಆಸ್ತಿಯ ಮಾತು ಇರೋದಿಲ್ಲ, ಇಲ್ಲಿ ನಮಗೆ ಆಸ್ತಿ ಬೇಕು. ಬಾಪ್ಕಿ ಮಿಲ್ಕಿಯತ್ ಹೈ ಸ್ವರ್ಗ, ವಹ ದುಃಖಕ್ಕೆ ಬಾತ್ ಹಿ ನಹಿ ಹೋತಿ, ಅಬ್ ತುಮ್ ಬಚ್ಚೋಂಕೋ ದಾದೇಕಿ ಮಿಲ್ಕಿಯತ್ ಮಿಲ್ತಿ ಹೈ ತೋ ಉನ್ಕೋ ಯಾದ್ ಕರ್ನಾ ಹೈ. ತಂದೆಯ ಆಸ್ತಿ ಎಂದರೆ ಸ್ವರ್ಗ, ಅಲ್ಲಿ ದುಃಖದ ಮಾತು ಇರೋದಿಲ್ಲ. ಈಗ ನಾವು ಮಕ್ಕಳು ತಾತನಿಂದ ಆಸ್ತಿ ಪಡ್ಕೊಳ್ತೇವೆ, ಅದಕ್ಕಾಗಿ ಅವರನ್ನು ನಾವು ನೆನಪು ಮಾಡಬೇಕು. ತುಮಹೋ ಈಶ್ವರ್ಕೆ ವಾರಿಸ್, ಬಾಕಿ ಸಬ್ ಹೈ ರಾವಣ್ಕೆ ವಾರಿಸ್, ರಾವಣ್ ಸಂಪ್ರದಾಯ ಗಾಯ ಜಾತಾ ಹೈನಾ, ಯಹ ತುಮಹೋ ಬ್ರಾಹ್ಮಣ ಸಂಪ್ರದಾಯ. ತವೀಶ್ವರನ ವಾರಸುದಾರರು, ಉಳಿದವರೆಲ್ಲರೂ ಸಹ ರಾವಣನ ವಾರಸುದಾರರು. ರಾವಣನ ಸಂಪ್ರದಾಯ ಅಂತ ಗಾಯನ ಇದೆ ತಾನೆ, ಇಲ್ಲಿ ತಾವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ. ವಹೈ ಆಸುರಿ ರಾವಣ ಸಂಪ್ರದಾಯ, ಉನ್ಕೋ ವರ್ಷ ಮೇಲ್ ರಹಾ ಹೈ ರಾವಣಸೆ. ಬಾಬೇಳತ್ತರೆ ಅಲ್ಲಿ ಆಸುರಿ ರಾವಣನ ಸಂಪ್ರದಾಯವಿದೆ, ಅವರಿಗೆ ಆಸ್ತಿ ಸಿಗ್ತದೆ ರಾವಣನಿಂದ ಅಂತ ಬಾಬ ಹೇಳುತ್ತಾರೆ. ರಾವಣ್ ರಾಜ್ಯ ಹೈನಾ, ರಾವಣನ ರಾಜ್ಯ ತಾನೆ ಅಂತ ತಂದೆ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ. ಪಾಂಚ್ ವಿಕಾರುಸೆ ವರ್ಷ ಮಿಲಾ ಹುವಾ ಹೈ, ಜಿಸ್ ವರ್ಷಕ್ಕೋ ಫಿರ್ ತುಮ್ ಆಕರ್ ಶುಭಾವಕ್ಕೋ ದಾನ್ ಕರ್ತಿ ಹೋ. ಬಾಬ ಹೇಳ್ತಾರೆ ಐದು ವಿಕಾರಗಳಿಂದ ಆಸ್ತಿ ಸಿಕ್ಕಿದೆ ಅವರಿಗೆ. ಈ ಆಸ್ತಿ ಜಿಸ್ ವರ್ಷಕ್ಕೋ ಫಿರ್ ತುಮ್ ಆಕರ್ ಶುಭಾವಕ್ಕೋ ದಾನ್ ಕರ್ತಿ ಹೋ, ಯಾವ ಆಸ್ತಿ ತಗೊಂಡಿರ್ತೀರಿ ತಾವಿಲ್ಲಿಗೆ ಬಂದು ಶುಭಾವರವರಿಗೆ ದಾನ ಮಾಡ್ತೀರಿ ಅಂತ ಬಾಬ ಹೇಳ್ತಾರೆ. ಕೃಷ್ಣಕ್ಕೋ ತೋಡಿ ಪಂಚವಿಕಾರಂಕ ದಾನ್ ದೇಂಗೆ, ಕೃಷ್ಣನಿಗೆ ಪಂಚವಿಕಾರಗಳ ದಾನ ಕೊಡ್ಲಿಕ್ಕಾಗ್ತದ ಅಂತ ಕೇಳ್ತಾರೆ ತಂದೆ. ತಮ್ ಶುಭಾಬಕ್ಕೋ ಪಾಂಚ್ ವಿಕಾರಂಕ ದಾನ ದೇತಿ ಹೋ, ದೇವತಾವಂಕೋ ತೊಡಿ ದಾನ್ ದೇಂಗೆ, ಕೃಷ್ಣ ಆದಿ ದೇವತಾವೋನೆ ತೋ ವಿಕಾರಂಕ ದಾನ್ ಶುಭಾಬಕ್ಕೋ ದೇ ಐಸಾ ಪದ ಪಾಯ ಹೇ, ವಾ ಫಿರ್ ದಾನ್ ಲೇಂಗೆ ಕೈಸೆ. ಶುಭಾಬ ಕಹತೆ ಹೇ ಯ ಪಾಂಚ್ ವಿಕಾರಂಕ ದಾನ ದೋ ತೋ ಚೂಟೆ ಗ್ರಹಣ್. ತಂದೆ ತಿಳಿಸ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ಪಂಚವಿಕಾರಗಳ ದಾನವನ್ನ ತಂದೆಗೆ ಕೊಡಿ, ದೇವತೆಗಳಿಗೆ ಇದನ್ನ ದಾನ ಕೊಡ್ಲಿಕ್ಕಾಗ್ತದೇನು ಅಂತ ಕೇಳುತ್ತಿದ್ದಾರೆ ಬಾಬಾ. ಕೃಷ್ಣ ಇತ್ಯಾದಿ ದೇವತೆಗಳಿಗೆ ವಿಕಾರಗಳ ದಾನ ಶುಭಾವನಿಗೆ ಕೊಟ್ಟು ಕೃಷ್ಣನಂತ ಪದವಿ, ದೇವತೆಗಳಂತ ಪದವಿ ಪಡ್ಕೋಬೇಕಂದ್ರೆ ಶುಭಾಬರವರಿಗೆ ನೀವು ದಾನ ಕೊಟ್ಟ್ರಿ ಅಂತಂದ್ರೆ ಅಂತಹ ಪದವಿಯನ್ನ ತಾವು ಪಡೆದುಕೊಳ್ಳಲು ಸಾಧ್ಯವಿದೆ. ವಯಸ್ಸೆ ದಾನ್ ಲಿಂಗೆ ಕೈಸೆ, ದಾನವನ್ನ ಅವರು ಪಡೆದುಕೊಳ್ಳುವುದಾದರೂ ಹೇಗೆ? ಶುಭಾಬ ಹೇಳ್ತಾರೆ ಪಂಚವಿಕಾರಗಳ ದಾನವನ್ನ ಕೊಟ್ರಿ ಅಂತಂದ್ರೆ ನಿಮ್ಮಿಂದ ಗ್ರಹಣ ಬಿಟ್ಟು ಹೋಗ್ತದೆ. ಗ್ರಹಣ್ ಬಿ ಐಸಾ ಲಗಾ ಹುವಾ ಹೈ ಜೋ ಏಕ್ ಬಿ ಕಲಾ ನಹಿ ರಹಿ ಹೈ, ಬಿಲ್ಕುಲ್ ಕಾಲೇ ಬನ್ ಪಡೆ ಹೇ, ಸಭಿ ಹಮೇ ದಾನ ದೇ ದೋ ಫಿರ್ ವಿಕಾರೋನ್ಸೆ
ನಹಿ ಜಾನಾ. ಶಿವಬಾಬರವರು ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ಗ್ರಹಣ ಈ ರೀತಿಯಾಗಿ ತಾಗಿದೆ, ಒಂದು ಕಲೆನೂ ಸಹ ನಿಮ್ಮಲ್ಲಿ ಇಲ್ಲ, ಪರಿಪೂರ್ಣ ಕಪ್ಪಾಗಿಬಿಟ್ಟಿದ್ದೀರಿ. ಈಗ ನಮಗೆ ಅದನ್ನು ದಾನದ ರೂಪದಲ್ಲಿ ಎಲ್ಲವನ್ನ ಕೊಟ್ಟುಬಿಡಿ, ಮತ್ತೆ ವಿಕಾರಗಳಲ್ಲಿ ಹೋಗಬಾರದು. ದಾನ ದೇಕರ್ ಫಿರ್ ವಾಪಸ್ ನಹಿ ಲೇನಾ ಹೈ, ಅಗರ್ ವಿಕಾರ ಮೇ ಜಾಯೆಂಗೆ ತೋ ಪದ ಭ್ರಷ್ಟ ಬಂದ್ ಪಡೆಯಂಗೆ. ದಾನ ಕೊಟ್ಟು ಮತ್ತೆ ವಾಪಸ್ ತಗೊಳ್ಬಾರ್ದು ಅಂತ ತಂದೆ ಹೇಳ್ತಿದ್ದಾರೆ. ಒಂದು ವೇಳೆ ವಿಕಾರದಲ್ಲಿ ಹೋದ್ರಿ ಅಂತಂದ್ರೆ ತಮ್ಮ ಪದವಿ ಭ್ರಷ್ಟವಾಗ್ತದೆ. ಸೊ ನಾರಾಯಣ ಬನನಾ ಹೈತೋ ಭೂತೋಂಕೋ ಭಗವಾನ ಹೈ, ಅಂದರೆ ನಾರಾಯಣ ಆಗಬೇಕು ಅಂತಂದ್ರೆ ಭೂತಗಳನ್ನ ಓಡಿಸಬೇಕು ಅಂತ ಶಿವಬಾಬ ಹೇಳ್ತಿದ್ದಾರೆ. ಬಾ ಪಾತೆ ಹಿ ಹೈ ನರಸೆ ನಾರಾಯಣ ಬನಾನೆ, ತುಮ್ ಜಾನ್ತೆ ಹೋ ಬಾಬಾನೆ ಹಮಕೋ ಹಕ್ಕದಾರ್ ಬನಾಯಾ ಹೈ, ಅಪನೆ ಘರ್ ಕಾ ಔರ್ ಜಾಯ್ದಾದ ಕಾ ಡಬಲ್ ವರ್ಷಾ ಹುವಾ ನಾ, ಮುಕ್ತಿ ಔರ್ ಜೀವನ್ ಮುಕ್ತಿ ದೋನೋ ವರ್ಷಾ ಬಾಪ್ ದೇತೆ ಹೇ. ಗೊತ್ತಿದೆ, ತಂದೆ ತಿಳಿಸ್ಕೊಡ್ತಿದ್ದಾರೆ ನರನಿಂದ ನಾರಾಯಣರನ್ನಾಗಿ ಮಾಡುವುದಕ್ಕೋಸ್ಕರ ನಾವು ಮಕ್ಕಳಿಗೆ ಕೊತ್ತು ತಂದೆ ನಮ್ಮನ್ನ ಹಕ್ಕುದಾರರನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಮತ್ತು ಆಸ್ತಿಯ ಬಗ್ಗೆ ನೆನಪು ಮಾಡಬೇಕು, ಡಬಲ್ ಆಸ್ತಿ ಆಯ್ತಲ್ವ ಅಂತ ತಂದೆ ಕೇಳ್ತಿದ್ದಾರೆ. ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡೂ ಆಸ್ತಿಯನ್ನ ತಂದೆ ನಾವೆಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಜೋ ಬಾಪಕ್ಕೆ ವಾರಿಸ್ ಬಚ್ಚೆ ಹೇ ವೇ ಅಬ್ ಮೇರೆ ಕೋ ಯಾದ ಕರ್ ಯೋಗ ಅವ್ರ ಜ್ಞಾನ ಬಲ್ಸೆ ವಿಕ್ರಮ ವಿನಾಶ ಕರ್ತೆ ಹೇ. ಯಾರು ತಂದೆಗೆ ವಾರಸುದಾರರು ಮಕ್ಕಳಿರ್ತಾರೆ ಅವರು ಈಗ ನನ್ನನ್ನು ನೆನಪು ಮಾಡಿ ಯೋಗ ಮತ್ತು ಜ್ಞಾನ ಬಲದಿಂದ ವಿಕರ್ಮ ವಿನಾಶ ಮಾಡಿಕೊಳ್ತಾರೆ. ಜ್ಞಾನ್ ಬಿ ಬಲ್ ಹೈನ, ಜ್ಞಾನನೂ ಸಹ ಬಲ ತಾನೆ ಅಂತ ಹೇಳ್ತಾರೆ ಬಾಬಾ. ನಾಲೆಜ್ ಹೈ, ನಾಲೆಜ್ ಪಡ್ಕರ್ ಬಡ ಬಡ ದರ್ಜಾ ಪಾತಿ ಹೇ. ಪೊಲೀಸ್ಗೆ ಬಡೆ ಆಫೀಸರ್ ಸಾದಿ ಬಂತೆ ಹೇ, ಮನುಷ್ಯ ಕಿತ್ತನ ಪೊಲೀಸ್ ಡರ್ತೆ ಹೇ, ಕೋಯಿ ಐಸಾ ಕಾಮ್ ಕರ್ತೆ ಹೈ ತೋ ಪೊಲೀಸ್ ಕಾ ನಾಮ್ ಸುನ್ ಪೀಲಾ ಪಡ್ ಜಾತೆ ಹೇ. ತುಮ್ ಬಚ್ಚೆ ಅಭಿ ಪಡಾಯಿ ಸೆ ಊಂಚ ಪದ ಪಾತಿ ಹೋ. ಶಿವ ತಂದೆಯವರು ಹೇಳ್ತಾರೆ ಜ್ಞಾನ ಇದೆ, ಜ್ಞಾನವನ್ನ ತುಂಬ ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಪದವಿಗಳನ್ನ ಪಡೆದುಕೊಳ್ತೀರಿ, ಪೊಲೀಸ್ ಆಫೀಸರ್ ಆಗ್ತೀರಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬಿಡ್ತೀರಿ ಅಂತ ಬಾಬಾ ಹೇಳ್ತಾರೆ. ಮನುಷ್ಯನಿಗೂ ಕೂಡ ಇವತ್ತು ಪೊಲೀಸ್ ಅಂದ ತಕ್ಷಣ ಎಷ್ಟೊಂದು ಭಯ ಪಡ್ತಾನಲ್ವಾ. ಯಾರಾದರೂ ಇಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಪೊಲೀಸ್ ಹೆಸರು ಹೇಳ್ತಿದ್ದಂಗೆ ಸಾಕು ಅವ್ರ ಮುಖದ ಹಾವ ಭಾವ ಎಲ್ಲ ಬದಲಾಗ್ಬಿಡ್ತದಲ್ವಾ. ನಾವು ಮಕ್ಕಳಿಗೆ ಶಿಕ್ಷಣದಿಂದ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತಾ ಇದ್ದೇವೆ. ಬಾಪ್ಕ ಬಚ್ಚ ಬನ್ಕರ್ ಅವ್ರ ಬಾಪಕ್ಕೋ ಯಾದ ನಹಿ ಕರೆಂಗೆ ತೋ ವರ್ಷ ಕೈಸೆ ಪಾಯಂಗೆ. ವತ ಹೋಯ್ ಲೌಕಿಕ ಬಾಪ್, ಇಸ್ ಪಾರಲೌಕಿಕ ಬಾಪ್ ಕೋ ತೋ ಬಹುತ್ ಯಾದ ಕರ್ನಾ ಪಡೆ. ತಂದೆ ಮಕ್ಕಳಾಗಿ ತಂದೆಯನ್ನೇ ನೆನಪು ಮಾಡಲಿಲ್ಲ ಅಂತಂದ್ರೆ ಆಸ್ತಿಯನ್ನ ಹೇಗೆ ಪಡೆದುಕೊಳ್ತೀರಿ ಅಂತ ತಂದೆ ಕೇಳ್ತಾ ಇದ್ದಾರೆ. ಅಲ್ಲಿ ಅಂತೂ ಲೌಕಿಕದ ತಂದೆ, ಇಸ್ ಪಾರಲೌಕಿಕ ಬಾಪ್ ಕೋ ತೋ ಬಹುತ್ ಯಾದ ಕರ್ನಾ ಪಡೆ, ಬಹುತ್ ಯಾದ ಕರ್ನೆ ಸಿಹಿ ಊಂಚ್ ಪದ ಪಾಯೆಂಗೆ. ಜಿತನಾ ಮೆಹನತ್ ಕರೆಂಗೆ ಉತನಾ ಪಾವನ್ ಬನ್ ಪಾವನ್ ದುನಿಯಾ ಕಾ ರಾಜ್ಯ ಪಾಯೆಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ಪಾರಲೌಕಿಕ ತಂದೆಯನ್ನ ಬಹಳಷ್ಟು ನೆನಪು ಮಾಡಿಕೊಳ್ಳಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಬಹಳಷ್ಟು ನೆನಪು ಮಾಡಿಕೊಳ್ಳೋದ್ರಿಂದ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುತ್ತೇವೆ. ಎಷ್ಟು ಪರಿಶ್ರಮ ಪಡುತ್ತೇವೆ ಅಷ್ಟು ಪಾವನರಾಗಿ ಪಾವನ ಜಗತ್ತಿನ ರಾಜ್ಯವನ್ನ ಪಡೆದುಕೊಳ್ಳುತ್ತೇವೆ. ಶಿವಬಾಬರವರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ವಾಪಿಸ್ ಮೇರೆ ಪಾಸ್ ಆಕರ್ ಫಿರ್ ಸತ್ಯಜ್ಞೆ ಜಯ ರಾಜಾಯಿ ಕರ್ನಿ ಹೈ, ಸಬ್ ಭಗವಾನ್ ಕೋ ಯಾದ ಕರ್ತೆ ಹೈ ಕಿ ಫಿರ್ ಸೆ ಹಮ್ ಬಾಪ್ಕೆ ಪಾಸ್ ಜಾಯೆ. ವಾಪಸ್ ನನ್ನ ಹತ್ರನೇ ತಾವೆಲ್ಲರೂ ಬರಬೇಕು ಅಂತ ಬಾಬಾ ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ತಂದೆ ಹೇಳ್ತಿದ್ದಾರೆ ಮಕ್ಕಳಿಗೆ ಸತ್ಯಯುಗದಲ್ಲಿ ಹೋಗಿ ರಾಜ್ಯವನ್ನ ಮಾಡಬೇಕು. ಎಲ್ಲರೂ ಸಹ ಭಗವಂತನನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ.
ಪುನಃ ನಾವು ತಂದೆ ಹತ್ರ ಹೋಗಬೇಕು ಅಂತ. ಕಹತೆ ಹೇ ಹಮಾರ ನಾತ್ನೆ ಪಾರ್ವತಿ ಕೋ ಕಥಾ ಸುನಾಯಿ ಸೋ ತೋ ತುಮ್ ಸಬ್ ಪಾರ್ವತಿಯ ಹೋ. ಹೇಳ್ತಾರಲ್ವಾ, ಅಮರನಾಥ ಪಾರ್ವತಿಗೆ ಕಥೆಯನ್ನ ಹೇಳಿದ್ರು ಅಂದರೆ ತಾವೆಲ್ಲರೂ ಕೂಡ ಪಾರ್ವತಿಯರು. ಶುಭಾವನೆ ಸಿರ್ಫ್ ಏಕ ಪಾರ್ವತಿಕೋ ತೊಡಿ ಕಥಾ ಸುನಾಯಿ ಹೋಂಗಿ. ಶುಭಾವ ಕೇವಲ ಒಬ್ಬ ಪಾರ್ವತಿಗೆ ಕುಂದಿಸ್ಕೊಂಡು ಕತೆ ಹೇಳಿದ್ರ? ತುಮ್ ತೋ ಬಹುತ ಸುಂತೆ ಹೋನ, ತಾವು ಬಹಳಷ್ಟು ಕೇಳ್ತೀರಿ ತಾನೆ. ಸಬ್ ಯಾದ ಕರ್ತೆ ಹೈಕಿ ಹಮ್ಕೋ ಪತಿಸೆ ಪಾವನ್ ಬನಾವು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಎಲ್ಲರೂ ಸಹ ನೆನಪು ಮಾಡ್ಕೊಳ್ತಾರೆ ನಾವು ಪತಿತರಿಂದ ಪಾವನ ಮಾಡಿ ಅಂತ ಕೇಳ್ಕೊಳ್ತಾರೆ. ಪಾವನ್ ಬನಾನೆ ವಾಲಾ ಹೈ ಏಕ್, ಕೈಸೆ ಪಾವನ್ ಬನಾತೆ ಹೈ, ಪಹಲೆ ಪಹಲೆ ಜಗದಂಬಾ ಪಾವನ್ ಬಂತಿ ಹೈ, ಫಿರ್ ಉನ್ಕಿ ಶಕ್ತಿಯ ಹೈ, ಸ್ವರ್ಗ ಕ ರಚಯಿತ ಏಕ್ ಹಿ ಬಾಪ್ ಹೈ, ಅವ್ರ ಕೊಯಿ ಹೋ ನ ಸಕೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಎಲ್ಲರೂ ನೆನಪು ಮಾಡ್ಕೊಳ್ತಾರೆ ಪತಿತರಿಂದ ಪಾವನರನ್ನಾಗಿ ಮಾಡಿ ನಮ್ಮನ್ನ ಅಂತ ಹೇಳ್ತಾರೆ. ಪಾವನರನ್ನಾಗಿ ಮಾಡುವಂಥವರು ಒಬ್ಬರೇ ಆಗಿದ್ದಾರೆ. ಹೇಗೆ ಪಾವನರನ್ನಾಗಿ ಮಾಡ್ತಾರೆ? ಮೊಟ್ಟ ಮೊದಲು ಜಗದಂಬೆ ಪಾವನ ಆಗ್ತಾರೆ, ನಂತರ ಅವರ ಶಕ್ತಿಗಳು. ಸ್ವರ್ಗದ ರಚಯಿತ ಒಬ್ಬ ತಂದೆ, ಮತ್ತೆ ಬೇರೆ ಯಾರೂ ಸಹ ಇಲ್ಲ. ಅಭಿ ತುಮ್ ಅನುಭವಿ ಬನ್ ಗಯೆ ಹೋ, ತುಮ್ ಬಚ್ಚೋ ಕೋ ಕಿತನಾ ನಶಾ ರಹನಾ ಚಾಹಿಯೇ. ಶುಭಾವ ತುಮಕೋ ಗೋದ ಮೇಲೆ ಸ್ವರ್ಗ ಕಾ ಮಾಲಿಕ್ ಬನನೆ ಲಾಯಕ್ ಬನಾತೆ ಹೇ, ತುಮ್ ಸಮಜ್ತೆ ಹೋ ಹಮ್ ಈಶ್ವರ್ ಕಿ ಗೋದ ಮೇ ಆಯೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ತಾವೀಗ ಅನುಭವಿಗಳು. ತಾವು ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಶಿವತಂದೆಯವರು ನಮ್ಮನ್ನ ತಮ್ಮ ಮಡಿಲಿನಲ್ಲಿ ಕರ್ಕೊಂಡು ಸ್ವರ್ಗದ ಮಾಲೀಕರಾಗೋದಕ್ಕೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರಲ್ವಾ. ತಮ್ ಸಮಸ್ತೆ ಹೋ ಹಮ್ ಈಶ್ವರ್ ಕಿ ಗೋದ್ಮೆ ಆಯೆ ಹೇ, ಜರೂರ್ ಈಶ್ವರ್ ಹಮ್ಕೋ ವಾಪಿಸ್ ಅಪ್ನೆ ಸಾತ್ ಲೇ ಜಾಯೆಂಗೆ. ತಿಳ್ಕೊಳ್ತೀರಿ, ನಾವು ಈಶ್ವರನ ಮಡಿಲಿನಲ್ಲಿ ಬಂದಿದ್ದೇವೆ. ಅವಶ್ಯವಾಗಿ ಈಶ್ವರ ನಮ್ಮನ್ನ ವಾಪಸ್ ತನ್ನ ಜೊತೆಗೇನೆ ಕರ್ಕೊಂಡು ಹೋಗ್ತಾರೆ. ಕಾಸ್ ತುಮ್ ಬಚ್ಚೋಂಕೋ ವಾರಿಸ್ ಬನಾಯ ಹೈ ತುಮಾರ ಪಾರ್ಟ್ ಹೈ. ಕಾಸಾಗಿ ನಾವು ಮಕ್ಕಳನ್ನ ವಾರಸುದಾರರನ್ನಾಗಿ ಮಾಡ್ತಾ ಇದ್ದಾರೆ, ತಮ್ಮ ಪಾತ್ರವಿದೆ ಅಂತ ತಂದೆ ತಿಳಿಸ್ಕೊಡ್ತಿದ್ದಾರೆ. ಅಭಿ ತುಮಾರಿ ಬುದ್ಧಿ ಕಿತ್ನಿ ವಿಶಾಲ್ ಹೋ ಗೈ ಹೈ, ಸಮಜ್ನಾ ಚಾಯಿ ಸತ್ಯುಗುಮೆ ಹೈಹಿ ದೇವಿ ದೇವತಾವಂಕ ರಾಜ್ಯ ಜರೂರ್ ಭಗವಾನ್ನೇ ಸ್ಥಾಪನ್ ಕಿಯ ಹೋಗ. ಶಿವತಂದೆಯವರು ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ನಮ್ಮ ಬುದ್ಧಿಯಲ್ಲಿ ನಮ್ಮ ಬುದ್ಧಿನೂ ಕೂಡ ಎಷ್ಟೊಂದು ವಿಶಾಲ ಆಗಿದೆ ಅಲ್ವಾ, ತಿಳ್ಕೊಳ್ಬೇಕು ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ. ಅವಶ್ಯವಾಗಿ ಭಗವಂತ ಸ್ಥಾಪನೆ ಮಾಡಿದ್ದಾರೆ, ಪರಂತು ಕೈಸೆ ಕಿಯ ಕೊಯಿ ನಹಿ ಜಾಂತಿ, ಆದರೆ ಹೇಗೆ ಮಾಡಿದ್ರು ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ನಾಂಬಿ ಹೈ ಯಾದವ್ ಕೌರವ್ ಪಾಂಡವ್, ಪಾಂಡವ ಮೇ ಸಬಿ ಮೆಲ್ಸಿ ದಿಕಾತೆ ಹೈ ಶಕ್ತಿ ಸೇನಾ ಕ ನಾಮ್ ಕಹ. ಹೆಸರಿದೆಯಲ್ವಾ ಯಾದವರು ಕೌರವರು ಪಾಂಡವರು, ಪಾಂಡವರಲ್ಲಿಯೂ ಕೂಡ ಎಲ್ಲ ಪುರುಷರನ್ನೇ ತೋರಿಸಿದ್ದಾರೆ. ಶಕ್ತಿ ಸೈನ್ಯದ ಹೆಸರು ಎಲ್ಲಿದೆ? ತುಮಹೋ ಗುಪ್ತ, ತಾವು ಗುಪ್ತ ಇದ್ದೀರಿ. ಉನ್ಕೋ ತೋ ಪತಾಹಿ ನಹಿ ಫಿರ್ ಕಹತೆ ಜೋ ಲಡಾಯಿ ಮೇ ಮರೇಗಾ ವ ಸ್ವರ್ಗ ಮೇ ಜಾಯೇಗಾ, ಪರಂತು ಕೌನ್ಸಿ ಲಡಾಯಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ಅವ್ರಿಗೆ ಗೊತ್ತೇ ಇಲ್ಲ. ಹೇಳ್ತಾರೆ ಯುದ್ಧದಲ್ಲಿ ಯಾರು ಸಾಯ್ತಾರೆ ಅವರು ಸ್ವರ್ಗಕ್ಕೆ ಸೇರಿದ್ರು ಅಂತ, ಆದರೆ ಯಾವ ಯುದ್ಧ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ. ಯ ಹೈ ಮಾಯಾ ಪರ್ ಜೀತ ಪಾನೆ ಕಿ ಲಡಾಯಿ,
जो एक बाप ही सिखलाते हैं, जबकि तुम समझते हो बराबर शिव बाबा ने हमको गोद में लिया है, एडॉप्ट किया है, तो और सब तरफ से बुद्धि टूट जाना चाहिए। बाबा ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ ಮಾಯೆ ಮೇಲೆ ಜಯ ಪಡೆದುಕೊಳ್ಳುವಂತಹ ಯುದ್ಧ ಇಲ್ಲಿ ಇರ್ತದೆ. ಒಬ್ಬ ತಂದೆ ಕಲಿಸ್ತಾ ಇದ್ದಾರೆ. ತಾವು ತಿಳ್ಕೊಳ್ತೀರಿ ಅವಶ್ಯವಾಗಿ ಶುಭಾಬರವರು ನಮ್ಮನ್ನ ಮಡಿಲಿನಲ್ಲಿ ಕರ್ಕೊಂಡಿದ್ದಾರೆ, ದತ್ತು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆಯಿಂದ ಬುದ್ಧಿ ಯೋಗ ಮುರಿದು ಹೋಗಬೇಕು. राजा की गोद में जाएंगे तो राजा रानी का ही बच्चा अपने को समझेंगे, फ्रेंड्स फ्रेंसेज ही मित्र संबंधी होंगी, वकुल अथवा बिरादारी बदल जाती है. शिव तंदे और ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ. ರಾಜನ ಮಡಿಲಿನಲ್ಲಿ ಹೋಗ್ತಾರೆ ಅಂದಮೇಲೆ ರಾಜಾ ರಾಣಿಗೆ ಮಕ್ಕಳನ್ನ ತಾವು ತಮ್ಮವರು ಅಂತ ತಿಳ್ಕೊಳ್ತಾರೆ ತಾನೆ. ಫ್ರೆಂಡ್ಸ್ ಫ್ರೆನ್ಸೇಜ್ ಮಿತ್ರ ಸಂಬಂಧಿಕರು ಅವರಿಗೂ ಸಹ ಇರ್ತಾರೆ, ಅವರ ಕುಲ ಅಥವಾ ವಂಶಾವಳಿನೂ ಕೂಡ ಅಲ್ಲಿ ಬದಲಾಗ್ತಾ ಹೋಗ್ತದೆ. ತೊ ಯಾವೇ ಬ್ರಾಹ್ಮಣ ಕುಲಕ ಬನ್ನಾ ಹೈ, ಇಲ್ಲಿಯೂ ಕೂಡ ಬ್ರಾಹ್ಮಣರ ಕುಲದವರು ಆಗಬೇಕಾಗಿದೆ. ದೇವತಾವು ಅಥವಾ ಶಕ್ತಿಯೊಂಕೆ ಸಾಥ್ ನಾರದ್ ಕೋ ಭಿ ಬಿಟಾತೆ ಹೈ. ಭಗವಾನ್ ನೇ ನಾರದ್ ಕೋ ಕಹಾ ತುಮ್ ಅಪ್ನಿ ಶಕಲ್ ತೋ ದೇಖೋ. ನಾರದ್ ಭಕ್ತಿ ಕರ್ತಾ ಥಾ. ದೇವತೆಗಳು ಅಥವಾ ಶಕ್ತಿಯರ ಜೊತೆಗೆ ನಾರದನನ್ನು ಸಹ ಕುಂದರಿಸಿದರಂತೆ. ಭಗವಂತ ನಾರದನಿಗೆ ಹೇಳ್ತಾರಂತೆ, ತಾವು ತಮ್ಮ ಮುಖವನ್ನ ನೋಡ್ಕೊಳ್ಳಿ ಅಂತ. ನಾರದನು ಸಹ ಭಕ್ತಿ ಮಾಡ್ತಾ ಇದ್ದಿರುತ್ತಾನೆ. ಅಭಿ ತುಮ್ ಬಚ್ಚೊಂಕು ಅಚ್ಚಿ ರೀತಿ ಪುರುಷಾರ್ಥ ಕರ್ನಾ ಹೈ, ತುಮಾರೇ ಅಂದರ್ ಕೊಯ್ ಬಿ ಭೂತ್ ನಹಿ ಹೋನಾ ಚಾಹಿಯೇ. ಬಾಬಾ ಹೇಳ್ತಾರೆ ಈಗ ನಾವು ಮಕ್ಕಳು ಬಹಳ ಚೆನ್ನಾಗಿ ಪುರುಷಾರ್ಥವನ್ನ ಮಾಡಬೇಕು, ನಮ್ಮ ಒಳಗಡೆಗೆ ಯಾವುದೇ ಭೂತ ಇರಬಾರದು. ಕೊಯಿ ಕ್ರೋಧ ಕರೆತೋ ಸಂಜೋ ಇನ್ಮೇ ಭೂತ ಹೈ. ಯಾರಾದ್ರೂ ಕ್ರೋಧ ಮಾಡಿದ್ರು ಅಂತ ತಿಳ್ಕೊಂಡ್ಬಿಡಿ, ಇವರೊಳಗಡೆ ಯಾರಿದ್ದಾರೆ, ಭೂತವಿದೆ, ಕ್ರೋಧದ ಭೂತ. ಪಾಂಚ್ ವಿಕಾರೊಂಕ ಯಹ ದಾನ ದೇನಾ ಹೈ, ತಬ್ ವ ನಶಾ ಚಡ್ ಸಕೆ, ಫಿರ್ ತುಮ್ ಬಹುತ್ ಖುಷ್ ಮಿಜಾಜ್ ರಹೇಂಗೇ. जैसे देवताओं के चेहरे रहते हैं, तुम रूप बसंत हो. बाबा ತಿಳಿಸ್ತಾ ಇದ್ದಾರೆ ಪಂಚವಿಕಾರಗಳ ದಾನ ಇಲ್ಲೇ ಕೊಡಬೇಕು, ಆಗ ನಶೆ ನಿಮಗೆ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ನಂತರ ತಾವು ಬಹಳ ಖುಷಿಯಲ್ಲಿ ಇರ್ತೀರಿ. ಹೇಗೆ ದೇವತೆಗಳ ಚೆಹರೆ ಇರ್ತದೆ, ತಾವು ರೂಪ ಬಸಂತರು. जैसे बाबा ज्ञान रत्न देता है, तुम्हारे मुख से भी रत्न निकलने चाहिए, पुरुषार्थ करते रहो. मंजिल बहुत बड़ी है, विश्व का मालिक बनना होता है, हम ही अनेक बार विश्व के मालिक बने हैं. हेगे तंदे ज्ञान रत्न गळन्न कोड्तारे, तम्म मुखदिंद रत्नदंत मातुगळु बर्ता इरबेकु अंत बाबरवरु हेळ्ता इद्दारे. ಪುರುಷಾರ್ಥವನ್ನ ಮಾಡ್ತಾ ಇರಬೇಕು, ಗುರಿ ತುಂಬಾನೇ ದೊಡ್ಡದಿದೆ, ವಿಶ್ವಕ್ಕೆ ಮಾಲೀಕರಾಗಬೇಕು. ನಾವು ಅನೇಕ ಸಲ ವಿಶ್ವದ ಮಾಲೀಕರು ಆಗಿದ್ದೇವೆ. ಐಸರ್ ಕೋಯಿ ಸನ್ಯಾಸಿ ಆದಿ ಕಹ ನಾ ಸಕೆ, ಬಾಪ ಕಹತೆ ಹೈ ಲಾಡ್ಲೆ ಬಚ್ಚೆ, ತುಮ್ ಅನ್ಗಿನತ್ ಬಾರ್ ವಿಶ್ವಕ್ಕೆ ಮಾಲಿಕ್ ಬನೆ ಹೋ, ಫಿರ್ ಹರಾಯ ಹೈ ಅಬ ಫಿರ್ ಜೀತ ಪಹನೋ ಹೇ ಸಾರಾ ಪುರುಷಾರ್ಥ ಪರ್ ಮಧಾರ್. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಈ ರೀತಿಯಾಗಿ ಯಾವುದೇ ಸನ್ಯಾಸಿಗಳು ಇತ್ಯಾದಿ ಇವರು ಯಾರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ತಂದೆ ಹೇಳ್ತಾರೆ, ಮುದ್ದು ಮಕ್ಕಳೇ, ತಾವು ಎಣಿಕೆ ಮಾಡಲಾರದಷ್ಟು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ, ಮತ್ತೆ ಸೋತಿದ್ದೀರಿ ಕೂಡ, ಈಗ ಮತ್ತೆ ಜಯ ಪಡೆದುಕೊಳ್ಳಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲದಕ್ಕೂ ಆಧಾರ ಪುರುಷಾರ್ಥದ ಮೇಲಿನೇ ನಿಂತಿದೆ. ಬಚ್ಚೊಂಕೋ ಬಡಿ ಖುಷಿ ರಹನೇ ಚಾಹಿಯೆ, ಹಮ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೇ, ತೋ ವ ಖುಷಿ ಸ್ಥಾಯಿ ಕ್ಯೂ ನಿಹಿ ರಹತಿ. ಪುರಾಣಿ ದುನಿಯಾಕ್ಕೆ ಸಂಬಂಧ ಯಾದ ಆ ಜಾತಾ ಹೈ, ದೇಹ ಅಭಿಮಾನ ಆ ಜಾತಾ ಹೈ, ಪಹಲಾ ಪಹಲಾ ದುಶ್ಮನ್ ಹೈ ಹಿ
ದೇಹ ಅಭಿಮಾನ್. ಶಿವತಂದೆಯವರು ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ಮಕ್ಕಳು ಬಹಳಷ್ಟು ಖುಷಿಯಲ್ಲಿರಬೇಕು ಅಂತ ಶಿವಬಾಬರವ್ರು ತಿಳಿಸ್ಕೊಡ್ತಾ ಇದ್ದಾರೆ. ನಾವು ವಿಶ್ವಕ್ಕೆ ಮಾಲೀಕರಾಗ್ತೇವೆ, ಆ ಖುಷಿ ಸ್ಥಿರವಾಗಿ ಯಾಕೆ ಇರೋದಿಲ್ಲ? ಹಳೆಯ ಜಗತ್ತಿನ ಸಂಬಂಧಿಕರು ನೆನಪಿಗೆ ಬರ್ತಾ ಇರ್ತಾರೆ, ದೇಹದ ಅಭಿಮಾನ ಬಂದ್ಬಿಡ್ತದೆ. ಮೊಟ್ಟ ಮೊದಲನೇ ವೈರಿ ಅಂತಂದ್ರೆ ದೇಹ ಅಭಿಮಾನವಾಗಿದೆ. ದೇಹ ಅಭಿಮಾನ ಆಯಾ ಔರ್ ಲಗಿ ಮಾಯಾ ಕೆ ಚಮಾಟ್, ಮೈ ಬಾಬಾ ಕಾ ಹೂ, ಬಾಬಾ ಕೆ ಬ್ರಹ್ಮಾಂಡ್ ಕಾ ಮಾಲಿಕ್ ಹೂ, ಬಾಬಾ ಸೆ ವರ್ಷಾ ಲೇ ವಿಶ್ವ ಕಾ ಮಾಲಿಕ್ ಬಂತಾ ಹೂ, ಯಾ ನಶ ರಹನಾ ಚಾಹಿಯೇ. ಶಿವಬಾಬರವ್ರು ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ದೇಹಾಭಿಮಾನ ಬಂತು ಅಂತಂದ್ರೆ ಕೂಡ್ಲೇ ಮಾಯ ಪೆಟ್ಟು ತಾಗೇ ಬಿಡ್ತದೆ. ನಾನು ಬಾಬನ ಮಗುವಾಗಿದ್ದೇನೆ, ತಂದೆ ಬ್ರಹ್ಮಾಂಡದ ಮಾಲೀಕ ತಾನೆ, ಬಾಬರವರಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ, ವಿಶ್ವದ ಮಾಲೀಕರನ್ನಾಗಿ ತಂದೆ ಮಾಡ್ತಾರೆ, ಅಂದಮೇಲೆ ನಾವು ವಿಶ್ವಕ್ಕೆ ಮಾಲೀಕರು ಆಗ್ತೇವೆ ಅನ್ನುವಂಥ ನಶೆ ನಮಗೆ ಇರಬೇಕು. ದೇಹಿ ಅಭಿಮಾನಿ ಬನ್ನೇ ಕಿ ಮೆಹನತ್ ಕರ್ನಿ ಚಾಹಿಯೇ, ಕಲ್ಪ ಮೇ ಏಕ್ ಹಿ ಬಾರ್ ಬಾಬಾ ಆಕರ್ ತುಮಕೋ ದೇಹಿ ಅಭಿಮಾನಿ ಬನ್ನಾ ಸಿಕ್ಲಾತೇ ಹೇ. ದೇಹಿ ಅಭಿಮಾನಿಗಳಾಗ್ತಕ್ಕಂಥ ಪರಿಶ್ರಮವನ್ನು ತಾವು ಪಡಬೇಕಾಗಿದೆ ಅಂತ ಹೇಳ್ತಾರೆ ತಂದೆ. ಕಲ್ಪದಲ್ಲಿ ಒಂದು ಸಲ ತಂದೆ ಬರ್ತಾರೆ, ನಮ್ಮನ್ನು ದೇಹಿ ಅಭಿಮಾನಿಗಳಾಗೋದು ಹೇಗೆ ಅನ್ನೋದನ್ನು ಶಿಕ್ಷಣದ ರೂಪದಲ್ಲಿ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಕಿತ್ತನಾ ಕಹತೆ ಹೇ ಬಾಬಾ ಕೋ ಯಾದ ಕರೋ ಫಿರ್ ಬಿ ಭೂಲ್ ಜಾತಿ ಹೇ. ಎಷ್ಟು ಸಲ ಬಾಬಾ ಹೇಳ್ತಾರಲ್ವಾ ತಂದೆಯನ್ನ ನೆನಪು ಮಾಡಿ, ಆದರೂ ಕೂಡ ನಮಗೆ ಮರ್ತು ಹೋಗ್ತದಲ್ವಾ. ಚಾರ್ಟ್ ಲಿಖನೆ ಮೇ ತಕ್ಕ ಜಾತಿ ಹೇ, ಬಚ್ಚೋಂಕ ಅಪ್ನ ಚಾರ್ಟ್ ದೇಖನಾ ಹೈ. ಚಾರ್ಟ್ ಬರೆಯೋದ್ರಲ್ಲೇ ಸುಸ್ತಾಗ್ಬಿಡ್ತೀವಿ, ಮಕ್ಕಳು ತಮ್ಮ ಚಾರ್ಟನ್ನು ನೋಡ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಏಕ್ ಬಾಬಾ ಇತನೆ ಬಚ್ಚೋಂಕ ಚಾರ್ಟ್ ಕಹತ್ತಕ್ಕ ದೇಖೇಂಗೆ. ಒಬ್ಬ ತಂದೆ ಇಷ್ಟೊಂದು ಮಕ್ಕಳ ಚಾರ್ಟನ್ನ ಎಷ್ಟು ಅಂತ ನೋಡ್ಲಿಕ್ಕಾಗ್ತದೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಕೋ ಕಿತ್ನಾ ಕಾಮ್ ಕರ್ತಾ ರಹತಾ ಹೈ, ಪತ್ರೋಂಕೆ ಜವಾಬ್ ಲಿಖನೆ ಮೇ ಅಂಗುಲಿಯ ಹಿ ಗಿಸ ಜಾತಿ ಹೈ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ತಂದೆಗೆ ಎಷ್ಟೊಂದು ಕೆಲಸ ಕರ್ತವ್ಯಗಳೆಲ್ಲ ಇರ್ತದಲ್ವಾ, ಪತ್ರಗಳಿಗೆ ಉತ್ತರ ಬರೀಬೇಕು ಅಂತಂದ್ರೆ ಬರೆದು 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 ಏನಾಗ್ಬಿಡ್ತದೆ, ಎಷ್ಟು ಮಕ್ಕಳಿಗೆ ಬರೀಬೇಕಲ್ವಾ. ಲಿಖ್ತೇ ಬಿ ಹೇ ಶಿವಬಾಬಾಕೆ ಕೇರ್ ಆಫ್ ಬ್ರಹ್ಮ, ಅದಕ್ಕೆ ನಮಗೆ ಅಡ್ರೆಸ್ ಕೊಟ್ಟಿದ್ದಾರೆ ತಾನೇ ಬರೆಯೋದು, ಶಿವಬಾಬಾ ಕೇರ್ ಆಫ್ ಬ್ರಹ್ಮ. ಫಿರ್ ಬಾಬಾ ಜವಾಬ್ ಬಿ ದೇತೆ ಹೇ ಕಿತನೆ ಪತ್ರ ಲಿಖನೆ ಪಡೆ, ಹಾ ಸರ್ವಿಸೆಬಲ್ ಬಚ್ಚೆ ಸರ್ವಿಸ್ ಕಾ ಸಮಾಚಾರ ದೇಂಗೆ, ತೋ ಬಾಪ ಬಿ ಖುಷ್ ಹೋಂಗೆ. ಶಿವ ತಂದೆಯವರು ಹೇಳ್ತಿದ್ದಾರೆ, ನಂತರ ತಂದೆ ಜವಾಬ್ ಕೊಡ್ತಾರಲ್ವಾ, ಉತ್ತರ ಕೊಡ್ತಾರಲ್ವಾ, ಎಷ್ಟು ಪತ್ರಗಳನ್ನು ಬರೀಬೇಕಾಗ್ತದೆ, ಇನ್ನು ಸರ್ವಿಸೆಬಲ್ ಮಕ್ಕಳು ಸರ್ವಿಸಿನ ಸಮಾಚಾರಗಳನ್ನು ನಾವು ಕೊಟ್ವಿ ಅಂತಂದರೆ ತಂದೆ ಎಷ್ಟು ಖುಷಿ ಪಡ್ತಾರಲ್ವಾ. ಅಚ್ಚಿ ಅಚ್ಚಿ ಚಿಟ್ಟಿ ಆಯೇಂಗಿತ್ತೋ ನೈನೋಂ ಪರ್ ರಕೆಂಗೆ ಧಿಲ್ ಪರ್ ರಕೆಂಗೆ. ಶಿವಬಾಬಾ ತಿಳಿಸ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ಒಳ್ಳೊಳ್ಳೆ ಪತ್ರಗಳು ಬರ್ತಾ ಇದೆ ಅಂತಂದರೆ ಬಾಬಾ ಏನು ಮಾಡ್ತಾರೆ, ತಮ್ಮ ನಯನಗಳಲ್ಲಿ ತಮ್ಮ ಹೃದಯದಲ್ಲಿ ಇಟ್ಕೊಳ್ತಾರಲ್ವ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಶಿವಬಾಬರವ್ರು ಹೇಳ್ತಿದ್ದಾರೆ, ನಹಿತೋ ವೇಸ್ಟ್ ಪೇಪರ್ ಬಾಕ್ಸ್ ಮೇ ಡಾಲ್ ದೇನಿ ಪಡ್ತೀಯ ಹೇ, ಇಲ್ಲಾಂದರೆ ವೇಸ್ಟ್ ಪೇಪರ್ ಅಂತ ಬಾಕ್ಸ್ನಲ್ಲಿ ಹಾಕಿಬಿಡಬೇಕಾಗ್ತದೆ. ಸರ್ವಿಸೆಬಲ್ ಬಚ್ಚೋಂಕಿ ಬಹುತ್ ಮಹಿಮಾ ಕರ್ತಾ ಹೂ, ಸರ್ವಿಸ್ ಕರ್ನೆ ವಾಲೆ ಬಚ್ಚೆ ಹಿ ದಿಲ್ ಪರ್ ಚಡ್ ಸಕ್ತೇ ಹೇ, ಸಪೂತ್ ಬಚ್ಚೆ ಮಾ ಬಾಪ್ ಕೋ ಫಾಲೋ ಕರ್ತೆ ಹೇ. ಸರ್ವಿಸೆಬಲ್ ಮಕ್ಕಳು ಬಹಳಷ್ಟು ಅವರಿಗೆ ಮಹಿಮೆ ಮಾಡ್ತೀನಿ ಅಂತ ಹೇಳ್ತಾರೆ ತಂದೆ. ಸರ್ವಿಸ್ ಮಾಡುವಂತಹ ಮಕ್ಕಳು ಪರಮಾತ್ಮನ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯತೆ ಇದೆ. ಸುಪುತ್ರ ಮಕ್ಕಳು ಇದ್ರು ಅಂತಂದರೆ ತಾಯಿ ತಂದೆಯನ್ನು ಅನುಕರಣೆ ಮಾಡುವಂಥ ಮಕ್ಕಳು. ಬಾಪ್ ಕಿತ್ನಾ ಅಚ್ಚಿ ರೀತಿ ಸಂಜಾತೆ ಹೇ, ಭಕ್ತಿ ಮಾರ್ಗ ಮೇ ಮನುಷ್ಯ ಮುಕ್ತಿ ಕೇಳಿಯೇ ಕಿತನೆ ಧಕ್ಕೆ ಖಾತೆ ರಹತೆ ಹೈ, ಪರಂತು ವ ಜಾನ್ತೆ ಹಿ ನಹಿ ಕಿ ಮುಕ್ತಿ ಕಹಾ ಹೈ. ಶಿವಬಾಬಾ ಹೇಳ್ತಿದ್ದಾರೆ, ತಂದೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ತಾನೇ,
ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಮುಕ್ತಿಗೋಸ್ಕರ ಎಷ್ಟೊಂದು ಪೆಟ್ಟು ತಿಂತಾ ಇರ್ತಾರಲ್ವಾ, ಆದರೆ ಅವರು ಇದನ್ನ ತಿಳ್ಕೊಳ್ಳಿಲ್ಲ. ಮುಕ್ತಿ ಎಲ್ಲಿದೆ? ಕುಚ್ಚಿನ ಹಿ ಜಾಂತಿ, ಯಾವುದನ್ನು ತಿಳ್ಕೊಳ್ಳಿಲ್ಲ. ಜ್ಞಾನ ಹೈ ಹಿ ಏಕ್ ಜ್ಞಾನ ಸಾಗರ್ ಕೆ ಪಾಸ್, ಸೃಷ್ಟಿ ಕೆ ಆದಿ ಮಧ್ಯ ಅಂತ್ಯ ಕೋ ಜಾನನಾ, ಇಸ್ಕೋ ಜ್ಞಾನ ಕಹಾ ಜಾತಾ ಹೈ. ಬಾಬಾ ಹೇಳ್ತಿದ್ದಾರೆ, ಜ್ಞಾನ ಸಾಗರ ಒಬ್ಬ ತಂದೆ ಹತ್ರ ಮಾತ್ರ ಇದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವಂಥದ್ದು ಇದನ್ನ ಜ್ಞಾನ ಎಂದು ಹೇಳಲಾಗ್ತದೆ. ಜಬ್ ತಕ್ ಸೃಷ್ಟಿಕೆ ಆದಿ ಮಧ್ಯ ಅಂತ್ಯಕ್ಕೂ ನಹಿ ಜಾನಾತೋ ಬ್ಲೈಂಡ್ ಹೈ. ಮಹಾಭಾರತ್ ಲಡಾಯಿ ಭೀ ಸಾಮ್ನೆ ಕಡಿ ಹೈ, ಬಹುತ್ ತಕ್ಲೀಫ್ ಹೋನೆ ವಾಲಿ ಹೈ, ಯಹ ದುನಿಯಾ ಬಡಿ ಗಂದಿ ಹೈ, ಬಾಪ್ ಬಚ್ಚೋ ಕೋ ಫಿರ್ ಭಿ ಸಮಜಾತೆ ಹೈ ಬಚ್ಚೆ ಖಬರ್ದಾರ್ ರಹನಾ, ಕೋಯಿ ಭೂತ್ ಹೋಗಾ ತೋ ತುಮ್ ಗೋರೆ ಕೈಸೆ ಬನೇಂಗೆ. ಶಿವ ತಂದೆಯವರು ಹೇಳ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ಎಲ್ಲಿಯ ತನಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಜ್ಞಾನ ಇದೆ ಅಂತ. ಮಹಾಭಾರತದ ಯುದ್ಧ ಎದುರುಗಡೆಗೆ ನಿಂತಿದೆ, ಬಹಳಷ್ಟು ತೊಂದರೆ ಆಗುವಂಥದ್ದಿದೆ. ಈ ಜಗತ್ತು ಬಹಳಷ್ಟು ಕೊಳಕು. ತಂದೆ ಮಕ್ಕಳಿಗೆ ಮತ್ತೆ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳೇ ಎಚ್ಚರಿಕೆಯಲ್ಲಿರಬೇಕು, ಯಾವುದೇ ಭೂತ ಇತ್ತು ಅಂತಂದ್ರೆ ಸುಂದರರು ತಾವು ಹೇಗಾಗ್ತೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ಮಕ್ಕಳಿಗೆ, ತುಮ್ ಕಹತೆ ಹೋ ಬಾಬಾ, ಹಮ್ ಆಪ್ಕಿ ಮತ ಪರ್ ಚಲೇಂಗೆ ತೋ ಬಾಬಾ ಕಹತೆ ಭೂತೋಂಕೋ ಭಗಾವೋ. ಇಸ್ ದುನಿಯಾ ಸೆ ಮಮತ್ವ ನಹಿ ರಕ್ನಾ ಹೈ, ಬುದ್ಧಿಯೋಗ ನಹಿ ದುನಿಯಾ ಮೇ ಚಲಾ ಜಾನಾ ಚಾಹಿಯೇ, ತುಮ್ ಜಾನ್ತೆ ಹೋ ಹಮಾರೆ ಲಿಯೇ ಸ್ವರ್ಗ ಕಿ ಸ್ಥಾಪನಾ ಹೋ ರಹಿ ಹೈ. ಶಿವ ತಂದೆಯವರು ಹೇಳ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ, ಬಾಬಾ ನಾವು ತಮ್ಮ ಮತದಂತೆ ನಡೀತೀವಿ ಅಂದಾಗ ಬಾಬಾನು ಕೂಡ ಏನ್ ಹೇಳ್ತಾರೆ, ಭೂತಗಳನ್ನ ಓಡಿಸಿ, ಜಗತ್ತಿನೊಂದಿಗೆ ಮಮತ್ವವನ್ನ ಇಟ್ಟುಕೊಳ್ಳಬಾರದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬುದ್ಧಿಯೋಗ ಹೊಸ ಜಗತ್ತಿನಲ್ಲಿ ಹೋಗ್ಬೇಕಾಗಿದೆ, ಗೊತ್ತಿದೆ ನಮಗಾಗಿ ಸ್ವರ್ಗ ಸ್ಥಾಪನೆ ಆಗ್ತಾ ಇದೆ, ತು ಯಾದ ಕರ್ನಾ ಪಡೇನ, ನೆನಪು ಮಾಡ್ಕೊಳ್ಬೇಕಲ್ವಾ. ಬಾಪಕ್ಕೋ ಸ್ವೀಟ್ ಹೋಮ್ಕೋ ಅವ್ರ ರಾಜಧಾನಿಕೋ ಯಾದ ಕರೋ, ಶರೀರ ನಿರ್ವಾ ಅರ್ಥ ಸರ್ವಿಸ್ ಬಿ ಕರೋ, ಫಿರ್ ಎಸ್ ಈಶ್ವರ್ಯ ಸರ್ವಿಸ್ ಬಿ ಕರೋ. ತಂದೆ ಮಧುರವಾದ ಮನೆ ಮತ್ತು ರಾಜಧಾನಿಯನ್ನ ನೆನಪು ಮಾಡಿರಿ, ದೇಹದ ನಿರ್ವಹಣೆಗೋಸ್ಕರ ಸರ್ವಿಸ್ ಮಾಡಿ, ಸೇವೆ ಮಾಡಿ, ನಂತರ ಈಶ್ವರ್ಯ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಶಿವಬಾಬಾ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ, ಮಾತ್ ಪಿತ ಬಾಪ್ ದಾದಾಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್, ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ. ಧಾರಣಾ ಕೆ ಲಿಯೇ ಮುಖ್ಯ ಸಾರ್, ಮೊದಲನೇ ಪಾಯಿಂಟ್ ಇದೆ. ರೂಪ ಬಸಂತ್ ಬನ್ ಮುಕುಸೆ ಸದೈವ್ ಜ್ಞಾನ ರತ್ನ ನಿಕಲ್ನೆ ಹೈ, ದೇವತಾವೋ ಜೈಸಾ ಖುಷ್ ಮಿಜಾಜ್ ಬನನಾ ಹೈ. ಬಾಬಾ ಹೇಳ್ತಾರೆ, ರೂಪ ಬಸಂತರಾಗಿ ಮುಖದಿಂದ ಸದಾ ಜ್ಞಾನ ರತ್ನಗಳು ಬರ್ತಾ ಇರಬೇಕು ಅಂತ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ದೇವತೆಗಳ ಹಾಗೆ ಖುಷಿಯುಳ್ಳವರಾಗಿರಬೇಕು. ಎರಡನೇ ಪಾಯಿಂಟ್ ಇದೆ, ಜ್ಞಾನ್ ಅವ್ರ ಯೋಗ ಬಲಸೆ ವಿಕ್ರಮ್ ವಿನಾಶಕರ್ ಬಾಪಸೆ ಡಬಲ್ ವರ್ಷ ಮುಕ್ತಿ ಜೀವನ್ ಮುಕ್ತಿ ಕ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಲೇನಾ ಹೈ. ಜ್ಞಾನ ಮತ್ತು ಯೋಗ ಬಲದಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕು, ತಂದೆಯಿಂದ ಡಬಲ್ ಆಸ್ತಿ ಅಂದರೆ ಮುಕ್ತಿ ಜೀವನ್ ಮುಕ್ತಿ ಪಡೆದುಕೊಳ್ಳಬೇಕು. ವರದಾನ ಚೋಡೋ ತೋ ಚೂಟೋ ಇಸ್ ಪಾಠ ದ್ವಾರ, ನಂಬರ್ ಒನ್ ಲೇನೆ ವಾಲೆ ಉಡ್ತಾ ಪಂಚಿ ಭವ, ಬಿಟ್ರೆ ಬಿಡುತ್ತದೆ ಈ ಪಾಠವದ ಮುಖಾಂತರ ನಂಬರ್ ಒನ್ ಪಡೆದುಕೊಳ್ಳುವಂತಹ ಹಾರುವ ಪಕ್ಷಿ ಆಗಿರಿ. ಉಡ್ತ ಪಂಚಿ ಬನ್ನೆ ಕಿಲಿಯ ಪಾಠ ಪಕ್ಕಾ ಕರೋಕಿ ಚೋಡೋತೋ ಚೂಟೋ, ಕಿಸಿ ಬಿ ಪ್ರಕಾರ ಕಿ ಡಾಲಿ ಕೋ ಅಪನೆ ಬುದ್ಧಿ ರೂಪಿ ಪಾವ ಸೆ ಪಕ್ಕಡ್ಕರ್ ನಹಿ ಬೈಟ್ನಾ.
इसी पाठ से ब्रह्मा बाप नंबर वन बने। यह नहीं सोचा कि साथी मुझे छोड़े तो छूटो, संबंधी छोड़े तो छूटो, विघ्न डालने वाले विघ्न डालने से छोड़ो तो छूटो। स्वयं को सदा यही पाठ प्रैक्टिकल में पढ़ाया कि स्वयं छोड़ो तो छूटो। ಬಾಬಾ ಹೇಳ್ತಿದ್ದಾರೆ, ಹಾರುವ ಪಕ್ಷಿ ಆಗೋದಕ್ಕೋಸ್ಕರ ಈ ಪಾಠವನ್ನ ನಮ್ಮಲ್ಲಿ ಪಕ್ಕಾ ಮಾಡ್ಕೊಳ್ಬೇಕು ಅಂತ ತಂದೆ ಹೇಳ್ತಿದ್ದಾರೆ. ಬಿಟ್ರೆ ಬಿಟ್ಟು ಹೋಗ್ತದೆ. ಯಾವುದೇ ಪ್ರಕಾರವಾಗಿ ರೆಂಬೆ ಕೊಂಬೆಗಳೇನಿರುತ್ತೆ ತಮ್ಮ ಬುದ್ಧಿ ರೂಪಿ ಪಾದಗಳಿಂದ ಹಿಡ್ಕೊಂಡು ಕುತ್ಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ. ಈ ಪಾಠದಿಂದ ಬ್ರಹ್ಮ ತಂದೆಯವರೇನಾಗ್ಬಿಟ್ಟು ನಂಬರ್ ಒನ್ ಆಗಿದ್ದಾರೆ. ಈ ರೀತಿ ಯೋಚಿಸಬಾರ್ದು, ನನ್ನ ಜೊತೆಗಿರೋರು ನನ್ನನ್ನು ಬಿಟ್ಟರೆ ನಾನು ಬಿಟ್ಬಿಡ್ತೀನಿ, ನಮ್ಮ ಸಂಬಂಧಿಕರು ಬಿಟ್ಟರೆ ನಾನು ಬಿಟ್ಬಿಡ್ತೀನಿ, ವಿಘ್ನಗಳನ್ನು ಹಾಕುವಂಥವ್ರು ಇದ್ದರು ವಿಘ್ನಗಳನ್ನು ಅವರು ಹಾಕೋದನ್ನು ಬಿಡ್ತಾರೆ ಅಂತಂದರೆ ಬಿಟ್ಬಿಡ್ತೀನಿ ಅಲ್ಲ. ಸ್ವಯಂ ಸದಾ ಈ ಪಾಠವನ್ನು ಪ್ರತ್ಯಕ್ಷದಲ್ಲಿ ನಮಗೆ ನಾವು ಓದಿಸ್ಕೊಳ್ಬೇಕಾಗಿದೆ. ಸ್ವತಃ ಮೊದಲು ನಾನು ಬಿಡಬೇಕು, ಆಗ ಅದು ನನ್ನಿಂದ ಬಿಟ್ಟು ಹೋಗ್ತದೆ. ಸೊ ನಂಬರ್ ಒನ್ ಮೇ ಆನೆ ಕಿಲಿಯೇ ಐಸೆ ಫಾಲೋ ಫಾದರ್ ಕರೋ. ಶಿವತಂದೆಯವರು ಹೇಳುತ್ತಿದ್ದಾರೆ ನಂಬರ್ ಒನ್ನಲ್ಲಿ ಬರುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ತಂದೆಯನ್ನ ಅನುಕರಣೆ ಮಾಡುವಂಥವರು ಆಗಬೇಕಾಗಿದೆ. ಶ್ಲೋಗನ್ ಇದೆ, ಜಿನ್ಕೆ ಸಂಕಲ್ಪೋ ಮೇ ಏಕ್ ಬಾಬಾ ಹೈ ಉನ್ಕಿ ಮನ್ಸಾ ಸದಾ ಶಕ್ತಿಶಾಲಿ ಹೈ. ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ಯಾರ ಸಂಕಲ್ಪದಲ್ಲಿ ಒಬ್ಬ ತಂದೆ ಇರ್ತಾರೆ ಅವರ ಮನಸ್ಸು ಸದಾ ಶಕ್ತಿಶಾಲಿ ಆಗಿರುತ್ತದೆ. ಯಾರ ಸಂಕಲ್ಪದಲ್ಲಿ ಒಬ್ಬ ತಂದೆ ಇರ್ತಾರೆ ಅವರ ಮನಸ್ಸು ಸದಾ ಶಕ್ತಿಶಾಲಿ ಆಗಿರುತ್ತದೆ. ಅಚ್ಚಾ, ಓಂ ಶಾಂತಿ. Thank you.
ಮಾಡಿದೆ ನನ್ನ ಬಾಬಾ, ದುಃಖವ ಹರಿಸಿದೆ ನನ್ನ ಬಾಬಾ, ಪಾವನ ಮಾಡಿದೆ ನನ್ನ ಬಾಬಾ, ದುಃಖವ ಹರಿಸಿದೆ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನೀನು ನನ್ನ ಬಾಬಾ. ನನ್ನ ಬಾಬಾ ಜಗಕ್ಕೊಬ್ಬನೆ ತಂದೆ ನನ್ನ ಬಾಬಾ, ಗೀತ ಜ್ಞಾನದಾತ ನನ್ನ ಬಾಬಾ ಜಗಕ್ಕೊಬ್ಬನೆ ತಂದೆ ನನ್ನ ಬಾಬಾ, ನನ್ನ ಬಾಬಾ.